ಕೈಲಾಸ ಪರ್ವತ ಹತ್ತೋದನ್ನ ಅಭೂತ ಶಕ್ತಿ ತಡೀತಾ ಇದ್ಯ. ಯಾಕೆ ಹೋದವರೆಲ್ಲ ಭಯಪಟ್ಟಿದ್ದು? ಶಿಖರದ ಅದ್ಭುತ ರಹಸ್ಯಗಳು ಇಲ್ಲಿವೆ. ಹಾಯ್ ಫ್ರೆಂಡ್ಸ್, ಕೈಲಾಸ ಹತ್ತಿದ ವ್ಯಕ್ತಿ ಇಲ್ಲಿಯವರೆಗೂ ಬದುಕಿರುವುದು ಇವತ್ತಿಗೂ ರಹಸ್ಯವಾಗಿದೆ. ಆದರೆ ಈ ವಿಡಿಯೋ ನೋಡಿದ ಮೇಲೆ ಈ ರಹಸ್ಯದ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಇದರ ಹಿಂದಿರುವ ಕಾರಣಗಳೇನು, ಯಾಕೆ ಹೀಗಾಯಿತು ಅನ್ನುವ ವಿಷಯಗಳ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋಣ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ರಷ್ಯಾದಲ್ಲಿದ್ದ ಒಬ್ಬ ಪರ್ವತಾರೋಹಿ ಕೈಲಾಸ ಪರ್ವತವನ್ನ ಹತ್ತಬೇಕು ಅಂತ ಅಂದುಕೊಳ್ತಾನೆ. ಆತ 8,000 ಅಡಿ ಎತ್ತರವಿರುವ ಮೌಂಟ್ ಎವರೆಸ್ಟ್ ಹತ್ತಿರುವಾಗ 6,600 ಅಡಿ ಎತ್ತರವಿರುವ ಕೈಲಾಸ ಪರ್ವತ ಯಾವ ಮಾತ್ರ ಅಂತ ಅಂದುಕೊಳ್ತಾನೆ. ಎಷ್ಟೋ ಜನ ಆತ ಹತ್ತುವುದು ಬೇಡ ಅಂತ ಹೇಳ್ತಾರೆ. ಆದರೆ ಪರ್ವತಾರೋಹಿ ಮಾತ್ರ ಸಂಪೂರ್ಣ ನಂಬಿಕೆ ಧೈರ್ಯದಿಂದ ಕೈಲಾಸ ಪರ್ವತವನ್ನ ಹತ್ತುವುದಕ್ಕೆ ಆರಂಭಿಸ್ತಾನೆ. ಸ್ವಲ್ಪ ದೂರ ಹೋದ ಬಳಿಕ ಆ ವ್ಯಕ್ತಿ ಶ್ವಾಸ ತೆಗೆದುಕೊಳ್ಳುವುದಕ್ಕೆ ಕಷ್ಟಪಡುತ್ತಾನೆ. ಆದರೆ ಅಲ್ಲಿ ಆಕ್ಸಿಜನ್ ಹೆಚ್ಚಿನ ಪ್ರಮಾಣದಲ್ಲೇ ಇತ್ತು. ಏನಾದರೂ ಪರ್ವತಾರೋಹಿ ಮಾತ್ರ ಹಿಂದೆ ಜೇಡ್ಲಿಲ್ಲ, ಮುಂದೆ ಸಾಗುತ್ತಲೇ ಇದ್ದ. ಮತ್ತೆ ಸ್ವಲ್ಪ ಎತ್ತರಕ್ಕೆ ಹೋದ ಬಳಿಕ ಅವನ ಹೃದಯ ಬಡಿತ ಹೆಚ್ಚಾಗುತ್ತೆ. ವಿಚಿತ್ರವಾಗಿ ಅವನ ಉಗುರುಗಳು ಕೂದಲು ವೇಗವಾಗಿ ಬೆಳೆಯುತ್ತದೆ. ಅದಲ್ಲದೆ ಪರ್ವತಾರೋಹಿಗೆ ತನ್ನ ವಯಸ್ಸು ಹೆಚ್ಚಾದಂತೆ ಅನಿಸುತ್ತದೆ. ಈತ ಆಕ್ಸಿಜನ್ ಕಡಿಮೆ ಇದ್ದ ಮೌಂಟ್ ಎವರೆಸ್ಟ್ ಅನ್ನೇ ಹತ್ತಿರ್ತಾನೆ. ಆದರೆ ಅವನಿಗೆ ಮೌಂಟ್ ಕೈಲಾಶ್ ಬಗ್ಗೆ ಭಯವಾಗುತ್ತೆ. ಅಲ್ಲಿ ಯಾರೋ ಪಕ್ಕದಲ್ಲಿ ಅವನನ್ನ ನಿಲ್ಲಿಸಿ ಇಲ್ಲಿಗೆ ಮನುಷ್ಯರು ಬರುವುದು ಇಷ್ಟವಿಲ್ಲ ಅಂತ ಹೇಳಿ ತಡೆಯುತ್ತಿರುವಂತೆ ಅನಿಸುತ್ತದೆ. ಇಂತಹ ವಿಚಿತ್ರ ಅನುಭವಗಳ ನಂತರ ತನ್ನ ನಿರ್ಧಾರವನ್ನ ಬದಲಾಯಿಸಿಕೊಂಡು ಪರ್ವತವನ್ನ ಹತ್ತುವುದನ್ನ ಅಲ್ಲಿಗೆ ನಿಲ್ಲಿಸ್ತಾನೆ. ಆತ ಕೆಳಗೆ ಬರುತ್ತಿದ್ದಂತೆ ಅವನ ಹೃದಯ ಮತ್ತೆ ಮೊದಲಿನಾಗೆ ಹೊಡೆದುಕೊಳ್ತದೆ. ಶ್ವಾಸವನ್ನ ಕೂಡ ಚೆನ್ನಾಗಿ ತೆಗೆದುಕೊಳ್ತಾನೆ. ಈ ವಿಷಯಗಳನ್ನ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಕೈಲಾಸ ಪರ್ವತವನ್ನ ಯಾರೂ ಕೂಡ ಯಾಕೆ ಹತ್ತುವುದಿಲ್ಲ ಅಂತ ನಂತರ ತಿಳಿಯುತ್ತದೆ. ಯಾರು ಹತ್ತುವುದಕ್ಕೆ ಧೈರ್ಯ ಮಾಡಿದ್ರು ಅವರು ಯಾರು ಇವತ್ತಿಲ್ಲ. ಆದ್ರೆ ಕೈಲಾಸ ಪರ್ವತದ ಮೇಲೆ ಎಂತಹ ಶಕ್ತಿ ಇದೆ, ಇದರ ಕಾರಣದಿಂದಾನೇ ಮನುಷ್ಯ ಪರ್ವತದ ಕೊನೆಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ವಾ? ಕೈಲಾಸ ಪರ್ವತದ ಮೇಲೆ ನಿಜವಾಗ್ಲೂ ದೇವತೆಗಳಿಗೆ ದೇವರಾದ ಮಹಾಶಿವನ ನಿವಾಸ ಇದೆಯಾ? ಈ ಪ್ರಶ್ನೆಗಳೆಲ್ಲದಕ್ಕೆ ಸಮಾಧಾನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲು ನೀವು ತಿಳಿದುಕೊಳ್ಳಬೇಕಾಗಿರುವ ವಿಷಯ ಕೈಲಾಸ ಪರ್ವತ ನಮ್ಮ ದೇಶದ ಟಿಬೆಟ್ನಲ್ಲಿರುವ ಪರ್ವತ ಶ್ರೇಣಿ ಬಗ್ಗೆ. ಇದರ ಅಂಶ ಭಾರತ ಚೈನಾವರೆಗೆ ಹೋಗ್ತಾ ಇದೆ. ಮೌಂಟ್ ಎವರೆಸ್ಟ್ ಹತ್ತುವ ಪರ್ವತಾರೋಹಿ ಅವರ ಹಿಂದೆ ಆಕ್ಸಿಜನ್ ಲೆಂಡ್ ನನ್ನ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಯಾಕಂದ್ರೆ ಶಿಖರವನ್ನ ತಲುಪುತ್ತಿದ್ದಂತೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಆದ್ರೆ ಕೈಲಾಸ ಪರ್ವತದ ಮೇಲೆ ಅಂತಹ ಸಮಸ್ಯೆ ಅನ್ನುವಂಥದ್ದು ಇಲ್ಲ. ಅಲ್ಲಿ ಮನುಷ್ಯನಿಗೆ ಸುಲಭವಾಗಿ ಆಕ್ಸಿಜನ್ ಸಿಗುತ್ತದೆ. ಇಲ್ಲಿ ವಿಚಿತ್ರ ಏನಂದ್ರೆ ಕಷ್ಟಕರವಾದ ಮೌಂಟ್ ಎವರೆಸ್ಟ್ ಮೇಲೆ 7,000 ಹೆಚ್ಚು ಜನ ಹತ್ತಿದ್ದಾರೆ. ಆದ್ರೆ ಕೈಲಾಸ ಪರ್ವತ ಎತ್ತರ ಮೌಂಟ್ ಎವರೆಸ್ಟ್ ಗಿಂತ ಕಡಿಮೆಯಾದ್ರೂ ಯಾರೂ ಕೂಡ ಇದನ್ನ ಹತ್ತುವುದರಲ್ಲಿ ಜಯ ಸಾಧಿಸಿಲ್ಲ. ಬಲವಂತವಾಗಿ ಹತ್ತಲು ಹೋದವರು ಮರಣ ಹೊಂದಿದ್ದಾರೆ. ಇಂದಿಗೂ ಕೈಲಾಸ ಪರ್ವತದ ಮೇಲೆ ಭಗವಾನ್ ಶಿವ ನೆಲೆಸಿದ್ದಾನೆ ಅನ್ನುವಂಥದ್ದು ಹಿಂದೂ ಪುರಾಣಗಳಲ್ಲಿದೆ. ವಾಸ್ತವವಾಗಿ ಹೇಳಬೇಕಾದ್ರೆ ಹಿಂದೂ ದೇವಿ ದೇವರುಗಳು ಕೇವಲ ಪೌರಾಣಿಕ ಪಾತ್ರಗಳು ಅಲ್ಲ. ಇವರ ಶಕ್ತಿ ಬೇರೆ ಬೇರೆ ರೂಪದಲ್ಲಿದೆ. ಇವರನ್ನ ಮನುಷ್ಯ ನೋಡುವುದಂತೂ ಅಸಂಭವ. ಇವುಗಳಲ್ಲಿ ಒಂದಾಗಿರುವುದೇ ಕೈಲಾಸ ಪರ್ವತ. ಹಿಮಾಲಯದಲ್ಲಿರುವ ಈ ಪರ್ವತ ಪ್ರಪಂಚದಲ್ಲಿನ ಅತಿ ದೊಡ್ಡ ಪರ್ವತ ಅಲ್ಲ. ಆದರೆ ಇದರ ಪ್ರಾಮುಖ್ಯತೆ ಎತ್ತರದಲ್ಲ, ಆಕಾರದಲ್ಲಿದೆ. ಇದು ಪ್ರಾಣವಿರುವ ಶಿವಲಿಂಗವಾಗಿ ಕಾಣುತ್ತದೆ. ಇದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳುವುದಕ್ಕೆ ಒಬ್ಬ ರಿಸರ್ಚ್ ಟೀಮ್ ಹೇಳಿದ ಮಾತುಗಳನ್ನ ಎಚ್ಚರಿಕೆಯಾಗಿ ಕೇಳಿ. ಇಲ್ಲಿ ಕೈಲಾಸ ಪರ್ವತವಿದೆಯೋ ಅದು ಭೂಮಿಯ ಮಧ್ಯಭಾಗದಲ್ಲಿದೆ. ಪ್ರತಿ ಮನುಷ್ಯನಿಗೆ ಸೆಂಟರ್ ಅವನ ನಾಭಿ, ಹಾಗೆ ಭೂಮಿಗೆ ನಾಭಿ ಕೈಲಾಸ ಪರ್ವತ. ಅದಕ್ಕೆ ಯಾರಾದರೂ ಆ ಕೈಲಾಸದ ಹತ್ತಿರ ಹೋದ್ರೆ ಅವರ ಮೆದುಳು ಕೆಲಸ ಮಾಡುವುದು ನಿಲ್ಲಿಸುತ್ತೆ.
ಸಂಶೋಧಕರ ಪ್ರಕಾರ ಕೈಲಾಸ ಪರ್ವತದ ಬಳಿ ನಾಲ್ಕು ದಿಕ್ಕುಗಳು ಒಂದುಗೂಡುತ್ತವೆ. ಭೂಮಿ ಮೇಲೆ ಜೀವಿಗಳು ಬದುಕಲು ಬೇಕಾದ ವಾತಾವರಣವನ್ನು ಈ ಪರ್ವತ ನೀಡುತ್ತೆ. ಯಾರಾದರೂ ಈ ಪರ್ವತವನ್ನು ಹತ್ತಲು ಸಾಹಸ ಪಟ್ಟರೆ ಅವರು ಸ್ವಲ್ಪ ದೂರ ಹೋದ ನಂತರ ಅವರಿಗೆ ವಿಚಿತ್ರವಾದ ಘಟನೆಗಳು ಕಾಣಿಸುತ್ತವೆ. ಇಲ್ಲಿನ ವಾತಾವರಣ ಕೂಡ ಅಕಸ್ಮಾತ್ ಆಗಿ ಬದಲಾಗುತ್ತದೆ. ಇದಲ್ಲದೆ ನಮ್ಮ ಉಗುರುಗಳು ಕೂದಲು ಬೇಗ ಬೆಳೆದಂತೆ ಹಾಗೆ ಮುಖದ ಮೇಲೆ ಚರ್ಮ ವಯಸ್ಸಾದವರ ಹಾಗೆ ಕಾಣಿಸುತ್ತದೆ ಅಂತ ಕೆಲವರು ಹೇಳಿದ್ದಾರೆ. ಈ ಎಚ್ಚರಿಕೆಗಳನ್ನ ತಲೆ ಕೆಡಿಸಿಕೊಳ್ಳದೆ ಹತ್ತಿದವರು ಇಂದಿಗೂ ಹಿಂದಿರುಗಿ ಬಂದಿಲ್ಲ. ಹಿಂದೂ ಪುರಾಣದ ಪ್ರಕಾರ ಶಿವನ ಅನುಮತಿ ಇಲ್ಲದೆ ಅವನ ಸ್ಥಾನಕ್ಕೆ ಹೋಗೋದಂತೂ ಸಾಧ್ಯವಿಲ್ಲವಂತೆ. ಪ್ರಪಂಚದಾದ್ಯಂತ ಕೈಲಾಸ ಪರ್ವತದ ಬಗ್ಗೆ ಹಲವಾರು ಕಥೆಗಳು ಪ್ರಚಾರದಲ್ಲಿ, ಒಬ್ಬೊಬ್ಬರು ಒಂದೊಂದು ಕಥೆಯನ್ನ ಹೇಳ್ತಾರೆ. 1999 ರಷ್ಯಾಗೆ ಸಂಬಂಧಿಸಿದ ವೈಜ್ಞಾನಿಕ ಕೈಲಾಸ ಪರ್ವತದ ರಹಸ್ಯವನ್ನ ತಿಳಿದುಕೊಳ್ಳುವುದಕ್ಕೆ ಒಂದು ಪ್ರತ್ಯೇಕ ಟೀಮ್ ಅನ್ನ ರೆಡಿ ಮಾಡ್ತಾನೆ. ಆತನ ಸುದೀರ್ಘ ಸಂಶೋಧನೆ ಮಾಡಿದ ನಂತರ ಕೈಲಾಸ ಪರ್ವತ ಪ್ರಾಕೃತಿಕ ಶಿಖರವಾಗಿ ಕಾಣಿಸ್ತಿಲ್ಲ, ಇದು ಮನುಷ್ಯ ಸಿದ್ಧಪಡಿಸಿರುವ ಪಿರಮಿಡ್ ಇಲ್ಲ ಬೇರೆ ಶಕ್ತಿಯಿಂದ ಇದು ತಯಾರಾಗಿದೆ ಅಂತ ತನ್ನ ಪುಸ್ತಕದಲ್ಲಿ ಬರೀತಾನೆ. ಈ ಪ್ರಾಂತದಲ್ಲಿ ವಿಚಿತ್ರವಾದ ತರಂಗಗಳು ಇರುವುದರಿಂದ ಪರ್ವತವನ್ನ ಅಲೌಕಿಕ ಶಕ್ತಿಗಳ ಕೇಂದ್ರವಾಗಿ ಹೇಳ್ತಾರೆ. ಒಂದು ವೇಳೆ ಕೈಲಾಸ ಪರ್ವತವನ್ನ ಪ್ರತ್ಯೇಕ ಶಕ್ತಿಯಿಂದ ಮಾಡಿರೋದು ಅಂತ ಭಾವಿಸಿದ್ರೆ ಕೈಲಾಸ ನಿರ್ಮಿಸಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಮಹಾಶಿವ. ಎಲ್ಲಾ ರೀತಿಯ ವಾದಗಳನ್ನ ವಿಶ್ವಾಸವನ್ನ ಗಮನದಲ್ಲಿಟ್ಟುಕೊಂಡು ಕೈಲಾಸ ಪರ್ವತವನ್ನ ಹತ್ತುವುದನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ತಾರೆ. 2021 ಕೊನೆಯಾಗಿ ಒಬ್ಬ ವ್ಯಕ್ತಿ ಕೈಲಾಸ ಪರ್ವತವನ್ನ ಹತ್ತುವುದಕ್ಕೆ ಪ್ರಯತ್ನಿಸ್ತಾನೆ. ಇವರು ಸ್ಪೇನ್ಗೆ ಸಂಬಂಧಿಸಿದ ಟೀಮ್ ಆಗಿದ್ದು ಬಹಳ ಹುಷಾರಾಗಿ ಹತ್ತುವುದಕ್ಕೆ ಆರಂಭಿಸ್ತಾರೆ. ಆದ್ರೆ ಅವರು ಕೆಲವು ದಿನಗಳ ನಂತರ ಹಿಂದಕ್ಕೆ ಬರ್ತಾರೆ. ಅಂದಿನಿಂದ ಇವತ್ತಿನವರೆಗೂ ಯಾರು ಆ ಪರ್ವತವನ್ನ ಹತ್ತುವುದಕ್ಕೆ ಹೋಗಲಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಈ ಪರ್ವತಕ್ಕೆ ಎಷ್ಟೋ ಮಹತ್ವವಿದೆ. ಇವತ್ತಿಗೂ ಜನರು ಅಮರನಾಥ್ ಯಾತ್ರೆಗೆ ಹೋದಾಗ ಕೈಲಾಸ ಪರ್ವತ ಕಾಣುತ್ತಿದ್ದಂತೆ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ನೀವು ಎಂದಾದರೂ ಮಾನಸ ಸರೋವರ ಬಳಿ ಹೋದ್ರೆ ನಿಮಗೆ ನಿರಂತರವಾಗಿ ಒಂದು ಶಬ್ದ ಕೇಳಿಸುತ್ತದೆ. ಹಾಗೇನೆ ಸುತ್ತಮುತ್ತ ಒಂದು ವಿಮಾನ ಹಾರಾಡುವಂತೆ ಅನಿಸುತ್ತದೆ. ಆದರೆ ನೀವು ಶ್ರದ್ಧೆಯಾಗಿ ಕೇಳಿಸಿಕೊಂಡ್ರೆ ಅದು ಡಮರುಗ ಶಬ್ದವಾಗಿರುತ್ತೆ, ಇಲ್ಲ ಓಂ ಅಂತ ಕೇಳಿಸುತ್ತದೆ. ಅಲ್ಲಿ ಕೇಳಿಸುವ ಶಬ್ದಗಳು ವಿಭಿನ್ನ ಮತ್ತು ಪ್ರತ್ಯೇಕ. ಜನರು ಕೈಲಾಸ ಪರ್ವತದ ಮೇಲೆ ದೇವರುಗಳಿಗೆ ದೇವರಾದ ಮಹಾಶಿವ ನೆಲೆಸಿದ್ದಾನೆ ಅಂತ ನಂಬಲು ಆರಂಭಿಸ್ತಾರೆ. ಹಾಗಾಗಿ ಬದುಕಿರುವ ಯಾವ ಮನುಷ್ಯನೂ ಆ ಪರ್ವತದ ಮೇಲೆ ಹೋಗಲಿಲ್ಲ. ಯಾರು ಪಾಪಗಳನ್ನ ಮಾಡಿರಲ್ವೋ ಅವರು ಕೈಲಾಸ ಪರ್ವತವನ್ನ ಸೇರ್ಕೊಳ್ತಾರಂತೆ. ಕೈಲಾಸ ಪರ್ವತ ಹತ್ತಿರ ಬ್ರಹ್ಮತಾಲಿದೆ. ಇದರ ನಿರ್ಮಾಣ ಆಕಾರ ಸೂರ್ಯನಿಗೆ ಕಾಣಿಸುತ್ತದೆ. ಇದರ ದರ್ಶನಕ್ಕೆ ಎಷ್ಟೋ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಇದು 1 ಕಿಲೋಮೀಟರ್ ದೂರದಲ್ಲಿ ರಾಕ್ಷಸ ತಾಲಿದೆ, ಅಲ್ಲಿಗೆ ಯಾರು ಹೋಗಲ್ಲ. ಅದರ ನಿರ್ಮಾಣ ಚಂದ್ರನ ಹಾಗೆ ಇರುತ್ತೆ. ಇಲ್ಲಿ ವಿಚಿತ್ರ ಅಂದ್ರೆ ಬ್ರಹ್ಮತಾಲ್ನಲ್ಲಿ ನೀರು ಸಿಹಿಯಾಗಿದ್ದು ರಾಕ್ಷಸ ತಾಲ್ನಲ್ಲಿ ನೀರು ಉಪ್ಪಾಗಿರುತ್ತಂತೆ. ಈ ಎರಡೂ ಶಕ್ತಿಗಳ ಮಧ್ಯದಲ್ಲಿ ನಿಂತಿರುವುದೇ ಕೈಲಾಸ ಪರ್ವತ. ನೀವೀಗ ಈ ಕೈಲಾಸ ಪರ್ವತದ ಬಗ್ಗೆ ಏನು ಅಂದುಕೊಂಡಿದ್ದೀರಿ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಮತ್ತಷ್ಟು ಅದ್ಭುತವಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ.